ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ಈ ಚುನಾವಣೆ? ನಿಮ್ಮ ಬಹುಜನ ಸಮಾಜ ಪಾರ್ಟಿಯ ಸ್ಥಿತಿಗತಿಗಳು ಹೇಗಿದೆ ಸರ್? ನೋಡಿ, ಪದವೀಧರರ ಕ್ಷೇತ್ರ ಇದೆಯಲ್ಲ, ಇದು ಬಹಳ ಪ್ರತಿಷ್ಠಿತವಾದ ಕ್ಷೇತ್ರ. ಕಾರಣ ಏನು ಅಂತಂದ್ರೆ, ಎಲ್ಲ ಮತದಾರರು ಪದವೀಧರರೇ ಮತ್ತು ಒಂದಲ್ಲ ಒಂದು ಹುದ್ದೆಯಲ್ಲಿ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇರೋದು. ಇವರಿಗೆ 8 ವರ್ಷದಿಂದ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ನೋಡಿ ಬೇಸತ್ತಿದ್ದಾರೆ. ಹಾಗೇನೆ ರಾಜ್ಯ ಸರ್ಕಾರದ ನೀತಿ, ರಾಜ್ಯ ಸರ್ಕಾರದ ನಿಲುವುಗಳು ಮತ್ತು ಕೋಮುಗಲಭೆಗಳನ್ನು ಗಮನಿಸ್ತಾ ಇದ್ದಾರೆ. ಈ ಕನ್ನಡ ನಾಡಿದೆಯಲ್ಲ, ಇದು ಸೌಹಾರ್ದಕ್ಕೆ ಮತ್ತು ಶಾಂತಿಗೆ ನೆಮ್ಮದಿಗೆ ಹೆಸರುವಾಸಿಯಾದಂತಹ ನಾಡು. ಈ ನಾಡಲ್ಲಿ ಕೋಮು ದ್ವೇಷನ ಹೆಚ್ಚಿಸ್ತಾ ಇರುವಂತಹ ಮಾಜಿ ಬಿಜೆಪಿ ಎಲ್ಲರೂ ಅರ್ಥ ಇದೆ. ಕೋಮು ದ್ವೇಷದಿಂದ ನೆಮ್ಮದಿ ಹಾಳಾಗ್ತಾ ಇದೆ, ಜನರ ಬದುಕು ಇದೆಯಲ್ಲ ಬಹಳ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಜ್ಞಾವಂತ ಪದವೀಧರ ಮತದಾರರು ಬಿಜೆಪಿಯನ್ನ ಸಾರಾಸಕ್ತಾಗಿ ತಿರಸ್ಕರಿಸಿದ್ದನ್ನ ನಾನು ಗಮನಿಸಿದ್ದೀನಿ. ಹಾಗೇನೆ ಇನ್ನು ಬಿಜೆಪಿಗೆ ಓಟ್ ಹಾಕಲ್ಲ ಜನ ಅಂತಂದ್ರೆ ಇನ್ನು ಕಾಂಗ್ರೆಸ್ಗೆ ತಾನೇ ಓಟ್ ಹಾಕೋದು ಅನ್ನೋ ಅಂತ ಭ್ರಮೆನಲ್ಲಿ ಕಾಂಗ್ರೆಸ್ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಉತ್ತರ ಭಾರತದ ಎಲ್ಲಾ ಎಲೆಕ್ಷನ್ ಗಳಲ್ಲೂ ನೆಲಕಚ್ಚಿದೆ. ಕಾಂಗ್ರೆಸ್ ಈಗ ತನ್ನ ನೆಲೆಯನ್ನ ಒಂದೊಂದೇ ರಾಜ್ಯದಲ್ಲಿ ಕಳ್ಕೊಳ್ತಾ ಇದೆ. ಹೆಚ್ಚು ಕಡಿಮೆ ಕಾಂಗ್ರೆಸ್ ಉಳುತ್ತಾ ಇರುವಂತಹ ಹೇಳಬಹುದು. ಹಾಗಾಗಿ ಬಹುಜನ್ ಸಮಾಜವನ್ನು ಸೃಷ್ಟಿ ಮಾಡಿ ಬಹುಜನ್ ಸಮಾಜವೇ ಈ ದೇಶವನ್ನ ಆಳ್ಬೇಕು ಅನ್ನುವಂತಹ ಒಂದು ಮಹತ್ತರವಾದ ಕನಸಿಟ್ಕೊಂಡು ಸೃಷ್ಟಿಯಾದಂತಹ ಪಕ್ಷ ಇದು ಅಂತ ತುಂಬಾ ಜನರಿಗೆ ಮನವರಿಕೆ ಆಗ್ತಾ ಇದೆ. ಹಾಗಾಗಿ ನಾನು ಪ್ರವಾಸ ಮಾಡಿರುವಂತಹ ಈ 4 ಜಿಲ್ಲೆಗಳಲ್ಲಿ ಬಹುಜನ್ ಸಮಾಜದ ಕಾರ್ಯಕರ್ತರು ತುಂಬಾ ಸಕ್ರಿಯವಾಗಿ ಪದವೀಧರರನ್ನ ಎನ್ರೋಲ್ ಮಾಡಿದ್ದಾರೆ. ಆ ಎನ್ರೋಲ್ ಆಗಿರೋರೆಲ್ಲರೂ ತುಂಬಾ ಸ್ಪಷ್ಟವಾಗಿ ಬಹುಜನ್ ಸಮಾಜ ಪಾರ್ಟಿ ಅಭ್ಯರ್ಥಿಯಾದ ಚಂದ್ರಕೇಶ್ವರಿಗೆ ಮೊದಲನೇ ಪ್ರಾತಿನಿಧ್ಯದ ಮತ ಕೊಟ್ಟು ಗೆಲ್ಲಿಸುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡುತ್ತೇನೆ, ಬಹುಜನ್ ಸಮಾಜವನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಬಹುಜನ್ ಸಮಾಜದ ಅಧಿಕಾರ ತರೋದ್ರ ಮೂಲಕ ಈ ನಾಡಿನಲ್ಲಿ ನೆಮ್ಮದಿ ಮತ್ತು ಅಭಿವೃದ್ಧಿ ಎರಡನ್ನೂ ಕಾಣಕ್ಕೆ ಸಾಧ್ಯ. ಹಾಗಾಗಿ ನಮ್ಮನ್ನು ಬೆಂಬಲಿಸ್ತಾರೆ, ಬೆಂಬಲಿಸಿ ಅಂತ ನಾನು ಹೇಳ್ತೀನಿ. ಸುಮಾರು 19 ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ ಸರ್. ಈ ಸೆಣಸಾಟದಲ್ಲಿ, ಈ ಹೋರಾಟದಲ್ಲಿ, ರಾಜಕೀಯ ದೊಡ್ಡ ಮಟ್ಟದ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ, ರಾಜಕೀಯ ಯುದ್ಧದಲ್ಲಿ ಬಹುಜನ ಸಮಾಜ ಪಾರ್ಟಿ ಹೇಗೆ ಇಲ್ಲಿ ನೆಲೆಗಟ್ಟುತ್ತೆ, ತನ್ನ ನೆಲೆಗಟ್ಟನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತದೆ? ಒಂದು ಆತ್ಮವಿಶ್ವಾಸ, ಒಂದು ಬಹುಜನ್ ಸಮಾಜದ ಕಲ್ಪನೆ ಇದೆಯಲ್ಲ ಅದು ಎಲ್ರಿಗೂ ಇಷ್ಟ ಆಗಿದೆ. ಏನಂತಂದ್ರೆ ಸಮಾಜಗಳನ್ನ ಒಗ್ಗೂಡಿಸುವಂತಹ ಒಂದು ಕೆಲಸ, ಸಮಾಜಗಳ ನಡುವೆ ಸೌಹಾರ್ದವನ್ನ ನೆಮ್ಮದಿಯನ್ನ ಬೆಳೆಸೋದಕ್ಕೆ, ಅದು ಸಾಮಾಜಿಕ ಸಾಮರಸ್ಯ ಕಾಪಾಡೋದು ಇದೆಯಲ್ಲ ಬಹುಜನ್ ಸಮಾಜದ ಮೂಲ ಆಶಯ. ಆಶಯಕ್ಕೆ ಧಕ್ಕೆ ಉಂಟು ಮಾಡ್ತಾ ಇರೋರು ಬಿಜೆಪಿ ಮತ್ತು ಕಾಂಗ್ರೆಸ್. ಬರೀ ಅಧಿಕಾರಕ್ಕೆ ಸಲುವಾಗಿ ಇವರು ಕಿತ್ತಾಡ್ತಾ ಇದ್ದಾರೆ. ಅದು ಬಹುಜನ್ ಸಮಾಜದ ಮತದಾರರಿಗೆ ಅರ್ಥ ಆಗಿದೆ. ಹಾಗಾಗಿ ಪರ್ಯಾಯವಾದ ಒಂದು ರಾಜಕೀಯ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಹುಜನ್ ಸಮಾಜ ಪಕ್ಷ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅದು ಇನ್ನು ಕೆಲವೇ ವರ್ಷಗಳಲ್ಲಿ ಅದನ್ನ ಸಾಬೀತು ಮಾಡಿ ಈ ಮತದಾರರು ತೋರಿಸ್ತಾರೆ. ಒಳ್ಳೆದಾಗಲಿ ಸರ್. ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ಈ ಚುನಾವಣೆ? ನಿಮ್ಮ ಬಹುಜನ ಸಮಾಜ ಪಾರ್ಟಿಯ ಸ್ಥಿತಿಗತಿಗಳು ಹೇಗಿದೆ ಸರ್? ನೋಡಿ, ಪದವೀಧರರ ಕ್ಷೇತ್ರ ಇದೆಯಲ್ಲ, ಇದು ಬಹಳ ಪ್ರತಿಷ್ಠಿತವಾದ ಕ್ಷೇತ್ರ. ಕಾರಣ ಏನು ಅಂತಂದ್ರೆ, ಎಲ್ಲ ಮತದಾರರು ಪದವೀಧರರೇ ಮತ್ತು ಒಂದಲ್ಲ ಒಂದು ಹುದ್ದೆಯಲ್ಲಿ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇರೋದು. ಇವರಿಗೆ 8 ವರ್ಷದಿಂದ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ನೋಡಿ ಬೇಸತ್ತಿದ್ದಾರೆ. ಹಾಗೇನೆ ರಾಜ್ಯ ಸರ್ಕಾರದ ನೀತಿ, ರಾಜ್ಯ ಸರ್ಕಾರದ ನಿಲುವುಗಳು
ಒತ್ತು ಕೋಮು ಗಲಭೆಗಳನ್ನು ಗಮನಿಸ್ತಾ ಇದ್ದಾರೆ. ಈ ಕನ್ನಡ ನಾಡಿದೆಯಲ್ಲ, ಇದು ಸೌಹಾರ್ದಕ್ಕೆ ಮತ್ತು ಶಾಂತಿಗೆ ನೆಮ್ಮದಿಗೆ ಹೆಸರುವಾಸಿಯಾದಂತಹ ನಾಡು. ಈ ನಾಡಲ್ಲಿ ಕೋಮು ದ್ವೇಷನ ಹೆಚ್ಚಿಸ್ತಾ ಇರುವಂತಹ ಭಾಷೆ ಬಿಜೆಪಿ ಅನ್ನೋದು. ಕೋಮು ದ್ವೇಷದಿಂದ ನೆಮ್ಮದಿ ಹಾಳಾಗ್ತಾ ಇದೆ, ಜನರ ಬದುಕು ಇದೆಯಲ್ಲ ಬಹಳ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಜ್ಞಾವಂತ ಪದವೀಧರ ಮತದಾರರು ಬಿಜೆಪಿಯನ್ನ ಸಾರಾಸಕ್ತಾಗಿ ತಿರಸ್ಕರಿಸಿದ್ದನ್ನು ನಾನು ಗಮನಿಸಿದ್ದೇನೆ. ಹಾಗೇನೆ ಇನ್ನು ಬಿಜೆಪಿಗೆ ವೋಟ್ ಹಾಕಲ್ಲ ಜನ ಅಂತಂದ್ರೆ ಇನ್ನು ಕಾಂಗ್ರೆಸ್ಗೆ ತಾನೇ ವೋಟ್ ಹಾಕೋದು ಅನ್ನೋ ಅಂತ ಭ್ರಮೆನಲ್ಲಿ ಕಾಂಗ್ರೆಸ್ ಇದ್ದಾರೆ. ಆದರೆ ಕಾಂಗ್ರೆಸ್ ಉತ್ತರ ಭಾರತದ ಎಲ್ಲ ಎಲೆಕ್ಷನ್ಗಳಲ್ಲೂ ನೆಲಕಚ್ಚಿದೆ. ಕಾಂಗ್ರೆಸ್ ಈಗ ತನ್ನ ನೆಲೆಯನ್ನ ಒಂದೊಂದೇ ರಾಜ್ಯದಲ್ಲಿ ಕಳ್ಕೊಳ್ತಾ ಇದೆ. ಹೆಚ್ಚು ಕಡಿಮೆ ಕಾಂಗ್ರೆಸ್ ಉಳುತ್ತಾ ಇರುವಂತಹ ಹಡಗು. ಹಾಗಾಗಿ ಬಹುಜನ್ ಸಮಾಜವನ್ನು ಸೃಷ್ಟಿ ಮಾಡಿ ಬಹುಜನ್ ಸಮಾಜವೇ ಈ ದೇಶವನ್ನು ಆಳ್ಬೇಕು ಅನ್ನುವಂತಹ ಒಂದು ಮಹತ್ತರವಾದ ಕನಸಿಟ್ಕೊಂಡು ಸೃಷ್ಟಿಯಾದಂತಹ ಪಕ್ಷ ಇದು ಅಂತ ತುಂಬಾ ಜನರಿಗೆ ಮನವರಿಕೆ ಆಗ್ತಾ ಇದೆ. ಹಾಗಾಗಿ ನಾನು ಪ್ರವಾಸ ಮಾಡಿರುವಂತಹ ಈ ನಾಲ್ಕು ಜಿಲ್ಲೆಗಳಲ್ಲಿ ಬಹುಜನ್ ಸಮಾಜದ ಕಾರ್ಯಕರ್ತರು ತುಂಬಾ ಸಕ್ರಿಯವಾಗಿ ಪದವೀಧರರನ್ನ ಎನ್ರೋಲ್ ಮಾಡಿದ್ದಾರೆ. ಆ ಎನ್ರೋಲ್ ಆಗಿರೋರೆಲ್ಲರೂ ತುಂಬಾ ಸ್ಪಷ್ಟವಾಗಿ ಬಹುಜನ್ ಸಮಾಜ ಪಾರ್ಟಿ ಅಭ್ಯರ್ಥಿಯಾದ ಚಂದ್ರಕೇಶ್ವರ ಮೊದಲನೇ ಪ್ರಾಶಸ್ತ್ಯದ ಮತ ಕೊಟ್ಟು ಗೆಲ್ಲಿಸುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡುತ್ತೇನೆ, ಬಹುಜನ್ ಸಮಾಜವನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಬಹುಜನ್ ಸಮಾಜದ ಅಧಿಕಾರ ತರೋದ್ರ ಮೂಲಕ ಈ ನಾಡಿನಲ್ಲಿ ನೆಮ್ಮದಿ ಮತ್ತು ಅಭಿವೃದ್ಧಿ ಎರಡನ್ನೂ ಕಾಣಕ್ಕೆ ಸಾಧ್ಯ. ಹಾಗಾಗಿ ನಮ್ಮನ್ನು ಬೆಂಬಲಿಸ್ತಾರೆ, ಬೆಂಬಲಿಸಿ ಅಂತ ನಾನು ಹೇಳ್ತೀನಿ. ಸುಮಾರು 19 ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ ಸರ್. ಈ ಸೆಣಸಾಟದಲ್ಲಿ, ಈ ಹೋರಾಟದಲ್ಲಿ, ರಾಜಕೀಯ ದೊಡ್ಡ ಮಟ್ಟದ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ, ರಾಜಕೀಯ ಯುದ್ಧದಲ್ಲಿ ಬಹುಜನ ಸಮಾಜ ಪಾರ್ಟಿ ಹೇಗೆ ಇಲ್ಲಿ ನೆಲೆಕಟ್ಟುತ್ತೆ, ತನ್ನ ನೆಲೆಗಟ್ಟನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತದೆ? ಒಂದು ಆತ್ಮವಿಶ್ವಾಸ, ಒಂದು ಬಹುಜನ್ ಸಮಾಜದ ಕಲ್ಪನೆ ಇದೆಯಲ್ಲ ಅದು ಎಲ್ರಿಗೂ ಇಷ್ಟ ಆಗಿದೆ. ಏನಂತಂದ್ರೆ ಸಮಾಜಗಳನ್ನ ಒಗ್ಗೂಡಿಸುವಂತಹ ಒಂದು ಕೆಲಸ, ಸಮಾಜಗಳ ನಡುವೆ ಸೌಹಾರ್ದವನ್ನ ನೆಮ್ಮದಿಯನ್ನ ಬೆಳೆಸೋದಕ್ಕೆ ಒಂದು, ಅದು ಸಾಮಾಜಿಕ ಸಾಮರಸ್ಯ ಕಾಪಾಡೋದು ಇದೆಯಲ್ಲ ಬಹುಜನ್ ಸಮಾಜದ ಮೂಲ ಆಶಯ. ಆಶಯಕ್ಕೆ ಧಕ್ಕೆ ಉಂಟು ಮಾಡ್ತಾ ಇರೋರು ಬಿಜೆಪಿ ಮತ್ತು ಕಾಂಗ್ರೆಸ್. ಬರೀ ಅಧಿಕಾರಕ್ಕೆ ಸಲುವಾಗಿ ಇವರು ಕಿತ್ತಾಡ್ತಾ ಇದ್ದಾರೆ. ಅದು ಬಹುಜನ ಸಮಾಜದ ಮತದಾರರಿಗೆ ಅರ್ಥ ಆಗಿದೆ. ಹಾಗಾಗಿ ಪರ್ಯಾಯವಾದ ಒಂದು ರಾಜಕೀಯ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಹುಜನ ಸಮಾಜ ಪಕ್ಷ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅದು ಇನ್ನು ಕೆಲವೇ ವರ್ಷಗಳಲ್ಲಿ ಅದನ್ನ ಸಾಬೀತು ಮಾಡಿ ಈ ಮತದಾರರು ತೋರಿಸ್ತಾರೆ. ಒಳ್ಳೆದಾಗಲಿ ಸರ್.